ಪ್ರಧಾನಿ ಮೋದಿ ರೋಡ್ ಶೋಗೆ ಟಕ್ಕರ್ ಕೊಡೋದಕ್ಕೆ ದೇವೇಗೌಡರು ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಳೆ ಮೈಸೂರು ಭಾಗವನ್ನ ಮತ್ತಷ್ಟು ಭದ್ರಗೊಳಿಸಲು ಎಚ್ಡಿಡಿ ಎಂಟ್ರಿ ಆಗಿದ್ದಾರೆ. ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಭೇಟಿ ಕೊಟ್ಟು ರೋಡ್ ಶೋ ನಡೆಸಿದ್ರು ಅವತ್ತಿಂದಲೂ ಕೂಡ ದಳಪತಿಗಳಿಗೆ ಡವ ಡವ ಶುರುವಾಗಿಬಿಟ್ಟಿದೆ. ಜೊತೆಗೆ ಅಲರ್ಟ್ ಆಗಿದ್ದಾರೆ ದಳಪತಿಗಳು. ಮಂಡ್ಯ ಜವಾಬ್ದಾರಿ ನಂದೇ ಅಂತ ಹೇಳಿದ್ರು ಜೆಡಿಎಸ್ ನ ನಾಯಕರಿಗೆ ದೇವೇಗೌಡರು. ಅದರಂತೆ ಈಗ ಪ್ರಧಾನಿ ಮೋದಿ ರೋಡ್ ಶೋಗೆ ಟಕ್ಕರ್ ಕೊಡೋದಕ್ಕೆ ದೇವೇಗೌಡರು ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಳೆ ಮೈಸೂರು ಭಾಗವನ್ನ ಮತ್ತಷ್ಟು ಭದ್ರಗೊಳಿಸಲು ಎಚ್ಡಿಡಿ ಎಂಟ್ರಿ ಆಗ್ತಾ ಇದ್ದಾರೆ. ದೇವೇಗೌಡರ ರೋಡ್ ಶೋಗೆ ಪಕ್ಷದ ಆಂತರಿಕ ವಲಯದಲ್ಲಿ ಭರ್ಜರಿ ಸಿದ್ಧತೆ ನಡೀತಾ ಇದೆ. ರೋಡ್ ಶೋ ಯಶಸ್ವಿಗೊಳಿಸಲು ಸಕಲ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಜೆಡಿಎಸ್ ನಾಯಕರು. ಪ್ರಧಾನಿ ಮೋದಿ ರೋಡ್ ಶೋಗೆ ಟಕ್ಕರ್ ಕೊಡೋದಕ್ಕೆ ದೇವೇಗೌಡರು ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಳೆ ಮೈಸೂರು ಭಾಗ ಏನಿದೆಯಲ್ಲ ಅದು ಜೆಡಿಎಸ್ನ ಭದ್ರಕೋಟೆ. ಆ ಭದ್ರಕೋಟೆಯನ್ನ ಮತ್ತಷ್ಟು ಭದ್ರಗೊಳಿಸಲು ಎಚ್ಡಿಡಿ ರೀಎಂಟ್ರಿ ಪಡಿತಾ ಇದ್ದಾರೆ. ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿರೋ ಬಿಜೆಪಿಗೆ ತಿರುಗೇಟ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಮಾಜಿ ಪ್ರಧಾನಮಂತ್ರಿಗಳು. ಮಾರ್ಚ್ 26ರಂದು ಕುಂಬಳಗೋಡಿನಿಂದ ಮೈಸೂರುವರೆಗೆ ರೋಡ್ ಶೋ ನಡೆದಿತ್ತು. ಅಂದರೆ ರೋಡ್ ಶೋ ನಡೆಸಲಿದ್ದಾರೆ. ರೋಡ್ ಶೋ ಮೂಲಕ ಪ್ರಧಾನಿ ಮೋದಿಗೆ ದೇವೇಗೌಡರು ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ರೋಡ್ ಶೋ ಹಿಂದಿನ ಲೆಕ್ಕಾಚಾರ ಏನು? ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಬಿಗಿ ಹಿಡಿತ ಸಾಧಿಸೋದು. ಎಕ್ಸಾಕ್ಟ್ಲಿ ಹೌದು, ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಬಿಗಿ ಹಿಡಿತವನ್ನು ಸಾಧಿಸೋದು, ಕಾಂಗ್ರೆಸ್ ಬಿಜೆಪಿ ಕಣ್ಣಿಟ್ಟಿರುವ ಭಾಗವನ್ನು ಮತ್ತಷ್ಟು ಭದ್ರಗೊಳಿಸುವುದು, ಜೆಡಿಎಸ್ ಯೋಜನೆಗಳನ್ನು ಜನರಿಗೆ ತಲುಪಿಸುವುದು, ಪಂಚರತ್ನ ರಥಯಾತ್ರೆಯನ್ನು ಜನರ ಮನ ಮುಟ್ಟುವಂತೆ ತಲುಪಿಸೋದು. ಒಟ್ಟಾರೆಯಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳ ಕ್ರೋಢೀಕರಣ ಮಾಡುವುದು, ರೋಡ್ ಶೋ ಮೂಲಕ ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುರುಪು ತುಂಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಮೊನ್ನೆ ತಾನೇ ಮಂಡ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಹೋದರು, ಅದಾದ ನಂತರ ಜೆಡಿಎಸ್ ನಾಯಕರು ಫುಲ್ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಸ್ವತಃ ದೇವೇಗೌಡರೇ ಈಗ ಫೀಲ್ಡ್ಗೆ ಇಳಿಯೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಿಷ್ಟು ಸಭೆಗಳನ್ನ ಹಳೆ ಮೈಸೂರು ಮಾಡಿದ್ರು. ಅದಾದ ಮುಖ್ಯವಾಗಿ ಇದೀಗ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಅಂತ ರೆಡಿ ಇದ್ದಾರೆ. ಯಾಕಂದ್ರೆ ಆರೋಗ್ಯ ಸಮಸ್ಯೆಯಿಂದಾಗಿ ಸ್ವಲ್ಪ ಪ್ರಮಾಣಕ್ಕೆ ಅವರು ಅಚ್ಚುಕಟ್ಟು ಸಕ್ರಿಯವಾಗಿ ರಾಜಕೀಯದಲ್ಲಿ ಕಾಣಿಸ್ಕೊಂಡಿರ್ಬೇಕು ಒಂದು 2-3 ವಾರಗಳ. ಆದ್ರೆ ದೊಡ್ಡ ಮಟ್ಟದಲ್ಲಿ ರೋಡ್ ಶೋ ಮೂಲಕವಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಹೀಗಾಗಿ ಪಂಚರಕ್ಕೆ ಸಂಭ್ರಮ ಇದೆ. ಆ ಸಂಭ್ರಮಕ್ಕೆ ಹೋಗಲಿಕ್ಕೆ ಮುಂಚೆ ಮಾರ್ಚ್ 26ರಂದು ಕುಂಬಳಗೋಡಿನ ಮನಸ್ಸಿರು, ಯಾಕಂದ್ರೆ ಆ ವ್ಯಾಪ್ತಿಯನ್ನ ಗಮನಿಸ್ಕೊಳ್ಬೇಕು. ಮೋದಿ ರೋಡ್ ಶೋ ಅಂತ ಹೇಳಿದ್ರೆ 300 ಕಿಲೋಮೀಟರ್ ಇರುತ್ತೆ. ಆದ್ರೆ ದೊಡ್ಡ ಮಟ್ಟಕ್ಕೆ ರೋಡ್ ಶೋ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ದೇವೇಗೌಡರು ಮಾಡ್ಕೊಂಡಿದ್ದಾರೆ ಅಥವಾ ಸುಮಾರು ತೋರಿಸಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಿಂದೆ 1-2 ಕಿಲೋಮೀಟರ್ ಹಿಂದೆ ಮಾಡಿದ್ರು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಡು